ಅಲ್ಲ ಕಾನೂನುಬದ್ಧ ಕೆಲಸ ಮಾಡಿದ್ರೆ ಏನು ಸಮಸ್ಯೆ ಇಲ್ಲ ಇವರು ಬರೀ ಅನಾಚಾರದ ಕೆಲಸಗಳೇ ಮಾಡಿಸೋದು ಅದು ಮಾಡಿ ಇದು ಅದು ಕೆಲಸ ಮಾಡಕ್ಕೆ ಈಗ ಆಗ್ತಾ ಇಲ್ಲ ಪ್ರತಿಯೊಂದಕ್ಕೂ ನಾನು ಪ್ರಶ್ನೆ ಮಾಡ್ತೀನಿ ಯಾಕೆ ಇದು ಮಾಡ್ತಾ ಇದ್ದೀರಾ ಯಾಕೆ ಅದು ಮಾಡ್ತಾ ಇದ್ದೀರಾ ಈಗ ಚುನಾವಣೆ ಬಂದ್ಮೇಲೆ ಮಿತಿ ಮೀರಿದೆ ಕಾಂಗ್ರೆಸ್ ಬರೋ ಕಾಂಗ್ರೆಸ್ ಊರಿಗೆ ಬರೋ ಲೀಡ್ಗಳಿಗೆ ಬಿಲ್ ಮಾಡಬೇಡಿ ನರೇಗಾ ಕೆಲಸದ ಬಿಲ್ ಮಾಡಬೇಡಿ ಮನೆಗಳ್ದು ಅರ್ಧಂಬರ್ಧ ಬಿಲ್ಗಳಾಗಿಲ್ಲ ಕೊಟ್ಟಿಗೆ ಕೊಟ್ಟಿಗೆಗಳ್ದು ಬಿಲ್ ಆಗಿಲ್ಲ ಮತ್ತೆ ಹೇಳ್ತಾ ಹೋದ್ರೆ ಸಾವಿರ ಇದೆ ಚುನಾವಣೆ ಸೊಸೈಟಿ ಲೋನ್ ಸಿಗ್ತಾ ಇಲ್ಲ ಬೇಕು ಅಂತ ಏನದು ಎಂ ಪಿ ಏನಂತಾರೆ ಕನ್ನಡ ಸುಸ್ತಿ ಸುಸ್ತಿ ಮಾಡ್ತಿದ್ದಾರೆ ನಮ್ಮ ಕಾರ್ಯಕರ್ತರದ್ದು ನಮ್ಮ ಲೀಡರ್ಸ್ದು ಹೇಳಿದ್ರೆ ಇವ್ರು ಭ್ರಷ್ಟಾಚಾರ ಒಂದು ಸಾವಿರ ಇದೆ ಏನು ಇವ್ರು ಯಾರೇನು ಇದೆಲ್ಲ ಅದು ಬಿಟ್ಬಿಟ್ಟು ಸುಮ್ಮನೆ ಯಾರು ಹೆಸರು ಹೇಳ್ಕೊಂಡು ಯಾರು ಬೇಕಾದ್ರು ಆರೋಪ ಮಾಡಲಿ ಬೇಕಾಗಿಲ್ಲ ಯಾರ ಮೇಲಾದ್ರೂ ಹೇಳ್ಕೊಳ್ಳಿ ಇವ್ರು ಆರೋಪ ಮಾಡೋದಾದ್ರೆ ಸಾಕ್ಷಿ ಸಮೇತ ಒಬ್ಬರ ಮೇಲೆ ಹೇಳಬೇಕು ಮಧ್ಯವರ್ತಿಗಳು ಒಂದು ಯಾರು ಅರ್ಥ ಏನನ್ಕೋತಾರೆ ಜನ ಏನನ್ಕೋತಾರೆ ಈಗ ನಾವು ಶುದ್ಧವಾಗಿದ್ದೀನಿ ನಾನು ಶುದ್ಧವಾಗಿರೋರಿಗೆ ಈ ಥರ ಎಲ್ಲ ಮಧ್ಯವರ್ತಿಗಳು ಅಂತ ಇಂಡೈರೆಕ್ಟ್ ಆಗಿ ಮಾತಾಡೋದು ಯಾಕೆ ಕೇಳ್ಕೊಂತಾರೆ ಈಗ ನನ್ನ ಹೆಸರು ಹೇಳಬೇಕಂತೇನಿಲ್ಲಲ್ಲ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ನಾನು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾನು ಮನವಿ ಮಾಡ್ಕೊಂಡೆ ಅಣ್ಣ ಮನವಿ ಮಾಡಿದಾಗ ಹಿಂಗೆ ನಮ್ಗೆ ಸಮಸ್ಯೆಗಳಿದ್ದಾವೆ ಅಲ್ಲಿ ಲೋಕಲ್ ಎಲ್ಲ ಜನಕ್ಕೆ ಸಮಸ್ಯೆ ಇದೆ ಅಂದಾಗ ವರ್ಗಾಯಿಸಿ ಅವರು ಕಂದಾಯ ಸಚಿವರಿಗೆ ಒತ್ತಾಕಿದ್ರು ಕಂದಾಯ ಸಚಿವರು ವರ್ಗನ ಆದೇಶ ಮಾಡಿದ್ರು ಇವರು ಓಕೆ ಟಿ ಸ್ಟೇ ತಂದ್ರು ಅದಕ್ಕೇನು ಮಾತಾಡಲಿಲ್ಲ ಕೋರ್ಟ್ಗೆಲ್ಲ ತಲೆ ಬಾಗ್ಲೇಬೇಕು ಆದರೆ ಇವರು ಅದನ್ನ ಇಟ್ಕೊಂಡು ಸುಮ್ ಸುಮ್ಮನೆ ಅಲ್ಲಿಗೆ ಈಗ ಆಯ್ತು ಅಧಿಕಾರಿಗಳು ಹೇಳ್ಕೊಂಡಂಗಲ್ವಾ ಈಗ ಶಿವಕುಮಾರ್ ಬಗ್ಗೆ ನನಗೇನು ಪರ್ಸನಲಿ ಏನು ಜಿದ್ದಿಲ್ಲ ಇಲ್ಲ ಇನ್ನೊಬ್ಬ ಯಾರೋ ಆರ್ ಐ ಬಗ್ಗೆ ನನ್ನ ಪರ್ಸನಲಿ ಜಿದ್ದಿಲ್ಲ ಇವರು ಅಧಿಕಾರಿಗಳ ಹೆಸರು ಯಾಕೆ ಬಳಸ್ತಾರೆ ಇಲ್ಲಿ ಅವ್ರ ಅಧಿಕಾರಿಗಳ ಹೆಸರು ಯಾಕೆ ಬಳಸ್ತಾರೆ ಇವರು ಅದನ್ನು ಒಂದು ತಪ್ಪಲ್ಲ ಇವರು ಮಾಡ್ತಿರೋದು